ದಿನಾಂಕ 22 ರಂದು ನಗರದ ಕೊಡಗು ವಿದ್ಯಾಲಯದಲ್ಲಿ ಕ್ರೀಡಾ ದಿನವನ್ನ ಆಚರಿಸಲಾಯಿತು। ಕಾರ್ಯಕ್ರಮಕ್ಕೆ ಕ್ರೀಡಾ ಜ್ಯೋತಿ ಬೆಳಗುವ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಪಿ ಅಪಚರಂಜನ ಅವರು ಚಾಲನೆ ನೀಡಿದರು। I have always run, jumped, lifted, and wrestled competitively. ನಂತರ ಮಾತನಾಡಿದ ಅವರು ಈ ಶಾಲೆಗೆ ಸರ್ಕಾರದಿಂದ ಇನ್ನಷ್ಟು ಸೌಲಭ್ಯಗಳನ್ನು ನೀಡಲು ಚಿಂತಿಸಲಾಗಿದೆ। ಪೋಷಕರು ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಮಕ್ಕಳಿಗೆ ಪ್ರೋತ್ಸಾಹ ನೀಡಲು ಮುಂದಾಗಬೇಕು ಹಾಗೂ ಕ್ರೀಡಾ ನೀತಿ ಯುವ ನೀತಿ ಇಂತಹ ಸರ್ಕಾರದಿಂದ ಜಾರಿಯಲ್ಲಿರುವ ಹಲವು ಯೋಜನೆಗಳನ್ನು ಪಡೆದುಕೊಳ್ಳಲು ಮುಂದಾಗಬೇಕೆಂದು ತಿಳಿಸಿದರು। ಇಂತಹ ವಿದ್ಯಾ ಸಂಸ್ಥೆಗೆ ಸರ್ಕಾರದ ವತಿಯಿಂದಲೂ ಕೂಡ ನಾವು ಸಹಕಾರವನ್ನು ಕೊಡಬೇಕು ಅಂತ ಚಿಂತನೆಯನ್ನ ನಡೆಸುವಂತದ್ದು ನಮ್ಮ ಸರ್ಕಾರದಲ್ಲಿ ಆಗ್ತಾ ಇದೆ। ಇವತ್ತು ನಾವು ಸರ್ಕಾರಿ ಸ್ಕೂಲ್ ಗಳನ್ನು ತೆರೆದಂತ ಸಂದರ್ಭದಲ್ಲಿ ಇವನ್ ಟೀಚರ್ಸ್ ಕೂಡ ನಾವು ಮೆರಿಟ್ ನಲ್ಲಿ ತಗೊಂಡ್ರು ಕೂಡ ಅಲ್ಲಿ ಮಕ್ಕಳು ಬಂದಂತ ಸಂದರ್ಭದಲ್ಲಿ ಅಲ್ಲಿ ಮಕ್ಕಳು ಸರಿಯಾದ ರೀತಿಯಲ್ಲಿ ಕೋಚಿಂಗ್ ಮಾಡೋದನ್ನು ಕೂಡ ನಾವು ನೋಡ್ತೇವೆ। ಅದರಲ್ಲೂ ಎಸ್ಪೆಷಲಿ ನಮ್ಮ ಕೊಡಗಿನಲ್ಲಿ ಎಲ್ಲಾ ವಿದ್ಯಾ ಸಂಸ್ಥೆಗಳಿಗೂ ಕೂಡ ಇಲ್ಲಿಯ ಸ್ಥಳೀಯರ ದಾನದ ರೂಪದಿಂದ ಇವತ್ತು ಕಟ್ಟಡವನ್ನ ಕೊಡಗು ಜಿಲ್ಲೆಯಲ್ಲಿ ಹೆಚ್ಚಿಗೆ ಮಾಡಿದೆವೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಲ್ಲ। ಈಗ ಸರ್ಕಾರದಿಂದ ಹೆಚ್ಚು ಅನುದಾನ ಬರುವುದರಿಂದ ಸರ್ವ ಶಿಕ್ಷಣ ಅಭಿಯಾನದಿಂದ ಇವತ್ತು ಹೆಚ್ಚಿನ ಅನುದಾನ ಸರ್ಕಾರದಲ್ಲಿ ಬರ್ತಾ ಇದೆ। ನಾವೆಲ್ಲ ಓದುವಂತ ಸಂದರ್ಭದಲ್ಲಿ 3 ಕಿಲೋಮೀಟರ್ 5 ಕಿಲೋಮೀಟರ್ ನಡೆದು ಹೋಗುವಂತ ಪರಿಸ್ಥಿತಿ ಕೂಡ ಇತ್ತು ಅಂತ ಹೇಳಿದ್ರು ಕೂಡ ನಮ್ಮ ಹಿರಿಯರು ಕೂಡ ಅರ್ಥ ಆಗಬಹುದು ನಾವು ಯಾವ ರೀತಿ ಇದು ನಡೆಯಬೇಕು। ಎಲ್ಲ ಮಕ್ಕಳು ಕೂಡ ಕಾರಲ್ಲಿ ವ್ಯಾನ್ ಅಲ್ಲಿ ಅದರ ಜೊತೆಗೆ ಅವರ ಡ್ರೆಸ್ ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯ ಸಹಕಾರವನ್ನ ಈಗ ಪೋಷಕರು ಕೊಡ್ತಾ ಇದ್ದಾರೆ। ಒಂದು ರೀತಿಯಲ್ಲಿ ಎಜುಕೇಶನ್ ಅಂತ ಹೇಳಿದ್ರೆ ಆದರೆ ಪೋಷಕ ವರ್ಗದವರು ಕೂಡ ಅಷ್ಟೇ ಮಕ್ಕಳನ್ನ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳಿದ್ರೆ ಟೆನ್ಸ್ ಅಂಡ್ ತನಕ ಅವರನ್ನ ಸ್ವಲ್ಪ ಜೋರಲ್ಲೇ ಇಟ್ಟು ಓದಿಸುವಂತ ಕೆಲಸವನ್ನು ನಾವು ಮಾಡಬೇಕಾಗ್ತದೆ। ನಂತರ ರಾಜ್ಯ ಮಟ್ಟದಲ್ಲಿ ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ವಿತರಿಸಲಾಯಿತು। ಕೊಡಗು ವಿದ್ಯಾಲಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು। Thank you।